4-4 ಬರ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಎಸ್ಪೆಷಲಿ ಕಾಂಬೋಸ್ ಬಂದರಲ್ಲ ಕಾಂಬೋಸ್ ಟ್ರೈ ಮಾಡಲೇಬೇಕು ಕಾಂಬೋಸ್ ಯಾಕಂದ್ರೆ ಎಲ್ಲ ಟೇಸ್ಟ್ ಸಿಗಲಿ ಎಲ್ಲ ಟ್ರೈ ಮಾಡಲಿ ಟೇಸ್ಟ್ ಅಂತ ಹೇಳಿ ನಾವು ಈ ತರ ಪ್ಲಾನ್ ಮಾಡಿದ್ವಿ ಇಲ್ಲಿ ಬಂದ್ಬಿಟ್ಟು 199 ಕಾಂಬೋ ಓಕೆ ಅದರ 249 ಇದೆ 299 ಇದೆ 299 ಇದೆ ನಮ್ಮ ಹತ್ರ ಬಿರಿಯಾನಿ ಸಿಗುತ್ತೆ ಗ್ರಿಲ್ ತಂದೂರಿ ಶವರ್ಮಾ ಚೈನೀಸ್ ಇಂಡಿಯನ್ ಮಂಚೂರಿಯನ್ ಕಬಾಬ್ ಎಲ್ಲ Hello guys, welcome to Dinesh Perspective. Ivattu navel bandididhi anta helidre Athulya anta ond biryani shop ge bandididhi Athulya Biryani anta ittidare so ella anta kelidre Mathikere alli ide guys Mathikere Gokula First Stage opposite to State Bank of India illi nodakodre Hyderabadi biryani Andhra biryani onde kade sigtade so yes so cover madana anta bandididhi and exact location matte Google Maps link description alli irutte check out madi ivaga olaga hogibittu olle biryani ella batting madana so banni First time ಬರ್ತಾ ಇರೋದು ಟೇಸ್ಟ್ ತುಂಬಾ ಚೆನ್ನಾಗಿದೆ ಬಿರಿಯಾನಿ ರೈಸ್ ತಗೊಂಡೆ ಚೆನ್ನಾಗಿದೆ ಸರ್ ಸುಮಾರು ಒಂದು 3-4 ದಿನ ಬರ್ತಾ ಇದ್ದೀನಿ ನಾನು ರಾಮೈಪುರದಲ್ಲಿ ಬರ್ಸಿದ್ದು ತುಂಬಾ ಚೆನ್ನಾಗಿರುತ್ತೆ ಎಸ್ಪೆಷಲಿ ಕಾಂಬೋಸ್ ಬಂದರಲ್ಲ ಕಾಂಬೋಸ್ ಟ್ರೈ ಮಾಡಲೇಬೇಕು ತುಂಬಾ ಚೆನ್ನಾಗಿದೆ ವಾಂಟ್ ಟು ಟೇಸ್ಟ್ ಕಾಸ್ಟ್ ಇಸ್ ರಿಯಲಿ ಬಜೆಟ್ ಅಲ್ಲಿ ಇದೆ ಐ ಥಿಂಕ್ ಎನಿಬಡಿ ಕ್ಯಾನ್ ಅಪ್ರೋಚ್ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ So that's the first time we are actually coming in this hotel and it was very much great The taste was very nice, and we have a wonderful actually lunch. So everything was good. Biryani, yeah, actually, biryani was great, and all those things. Curry. What type of biryani? Hyderabadi. Hyderabadi. Yeah, great. Sir, yavaga start agidu ee biryani. So namdu start agi 15 days inda na board change madibittu hosa ಹೆಸರಲ್ಲಿ ಅತುಲ್ಯ ಬಿರಿಯಾನಿ ಅಂತ ಸ್ಟಾರ್ಟ್ ಮಾಡಿದೀವಿ. Okay okay. And ಯಾವ ಸ್ಟೈಲ್ ಅಲ್ಲಿ ಯಾವ ಏನೇನೆಲ್ಲ ಸಿಗುತ್ತೆ? ನಮ್ಮತ್ರ ಬಿರಿಯಾನಿ ಸಿಗುತ್ತೆ, ಗ್ರಿಲ್, ತಂದೂರಿ, ಶವರ್ಮಾ, ಚೈನೀಸ್, ಇಂಡಿಯನ್ ಮಂಚೂರಿಯನ್, ಕಬಾಬ್ ಎಲ್ಲ ಸಿಗುತ್ತೆ. So ಎಲ್ಲ ವೆರೈಟೀಸ್ ಇದೆ ಎಲ್ಲ. So ಬಿರಿಯಾನಿ ಅಂತ ಹೇಳುವಾಗ ಯಾವ ಟೈಪ್ ಆಫ್ ಬಿರಿಯಾನಿ ಕೊಡ್ತೀರಾ? ಹೈದರಾಬಾದ್ ಬಿರಿಯಾನಿ ಮತ್ತೆ ನಮ್ಮ ಆಂಧ್ರ ಸ್ಟೈಲ್ ಬಿರಿಯಾನಿ ಸಿಗುತ್ತೆ. ಬಿರಿಯಾನಿಸ್ ಅಲ್ಲಿ ತುಂಬಾ ವೆರೈಟೀಸ್ ಇದಾವೆ. ಗ್ರಿಲ್ ಬಿರಿಯಾನಿ, ಫ್ರೈ ಪೀಸ್ ಬಿರಿಯಾನಿ ಆ ತರ ಎಲ್ಲ ಒಂದು 10 ವೆರೈಟೀಸ್ ಇದೆ. ಓಕೆ ಓಕೆ 10 ವೆರೈಟೀಸ್ ಇದೆ ಅಂಡ್ ಆಲ್ಸೋ ಶವರ್ಮಾಸ್ ಕೂಡ ಇರುತ್ತೆ. ಶವರ್ಮಾ ಗ್ರಿಲ್ ಸಿಗುತ್ತೆ. ನಮ್ಮತ್ರ ಜಾಸ್ತಿ ರನ್ನಿಂಗ್ ಅಲ್ಲಿ ಇರೋದು ಶವರ್ಮಾ ಪ್ಲಸ್ ಗ್ರಿಲ್. ಓಕೆ ಓಕೆ ಓಕೆ. ಅಂಡ್ ಕಾಂಬೋಸ್ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ ಕಾಂಬೋಸ್ ಬಗ್ಗೆ? ಕಾಂಬೋಸ್ ಬಂದ್ಬಿಟ್ಟು 199 ಕಾಂಬೋಗೆ ಕಾಂಬೋಸ್ ಯಾಕಂದ್ರೆ ಎಲ್ಲ ಟೇಸ್ಟ್ ಸಿಗಲಿ ಎಲ್ಲ ಟ್ರೈ ಮಾಡಲಿ ಟೇಸ್ಟ್ ಅಂತ ಹೇಳಿ ನಾವು ಈ ತರ ಪ್ಲಾನ್ ಮಾಡಿದ್ದೀವಿ ಇಲ್ಲಿ ಬಂದ್ಬಿಟ್ಟು 199 ಕಾಂಬೋ ಚಿಕನ್ ಕಬಾಬು ಬಿರಿಯಾನಿ ರೈಸು ಸಾಫ್ಟ್ ಡ್ರಿಂಕು ಬಾಲ್ಡ್ ಎಗ್ ಎಲ್ಲ ಬರುತ್ತೆ ಓಕೆ ಅದರ 249 ಇದೆ 299 ಇದೆ 299 ಇದೆ ಮತ್ತೆ ಇನ್ನು ವೆಜ್ ಕಾಂಬೋಸ್ ಇನ್ನು ಸ್ಟಾರ್ಟ್ ಮಾಡಿಲ್ಲ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂಡ್ ಇದು ಕ್ಯಾಶ್ ಬ್ಯಾಕ್ ಬಗ್ಗೆ ಹೇಳ್ತಿದ್ದೀರಲ್ಲ ಇದು ಕ್ಯಾಶ್ ಬ್ಯಾಕು 3 days ಇಂದ ಸ್ಟಾರ್ಟ್ ಆಗಿದೆ ಅಬೋ 1500 10% ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಇಲ್ಲೇ ಡಿಸ್ಕೌಂಟ್ ಮಾಡಿ ಕೊಟ್ಬಿಡ್ತೀವಿ ಬೈ 3 ಬಿರಿಯಾನಿ ಗೆಟ್ 1 ಬಿರಿಯಾನಿ ಫ್ರೀ ಕೊಡ್ತಾ ಇದ್ದೀವಿ Okay, okay. Buy 3 biryani and get 1 biryani free. Free. Chicken or chicken or mutton or mutton? Mutton or mutton. Yavade free. Okay, okay. Timings ಬಗ್ಗೆ ತಿಳಿಸ್ಕೊಡ್ತೀಯ? Timings ಬೆಳಗ್ಗೆ 11 ಗೆ ಸ್ಟಾರ್ಟ್ ಆಗುತ್ತೆ. Evening 11:30 12 ವರೆಗೂ ನಾವು ರನ್ ಮಾಡ್ತೀವಿ ಕಸ್ಟಮರ್ಸ್ ಇದ್ರೆ. ಓ 11 ರಾತ್ರಿ 11:30 12 ವರೆಗೂ ರನ್ ಮಾಡ್ತೀವಿ. ಓಕೆ. ಅಂಡ್ ಲೊಕೇಶನ್ ಬಗ್ಗೆ ಹೇಳ್ಬಿಡಿ. ಲೊಕೇಶನ್ ಇಲ್ಲಿ ಬಂದ್ಬಿಟ್ಟು ರಾಮಯ್ಯ ಕಾಲೇಜ್ ಬ್ಯಾಕ್ ಗೇಟ್ ಬಸ್ ಸ್ಟ್ಯಾಂಡ್ ಹತ್ರ. ಓಕೆ. ಗೋಕುಲ ರೋಡ್ ಅಂತ ಹೇಳ್ಬಿಟ್ಟು. Mathikere. 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 SBI Bank. SBI Bank Athulya. Sure, sure. Okay, brother. All the best. Thank you, brother. Thank you. Guys, we have a starter started. First, we have chicken lollipop, lemon chicken, tandoori chicken, and biryani. Yarad biryani. One day, so Andhra biryani and Hyderabad biryani. This is taste manana. First, lemon chicken is so lemon chicken is fast moving so lemon chicken sakkadagi ange juicy agi ide so idanna ange ondu bite hogona first nimige oh aha extraordinary guys seriously super agide anta helbeku lemon sakkadagi aa lemon alla squeeze madi ondu olle chicken madidare and boneless piece so nodokore idella boneless piece agirutte first deep fry maabittu aamele aa lemon alla haaki ondu sauteed madidare tumbane super agide lemon chicken antu must try antu helbeku nanu lemon chicken tane okay anta ankonde but lemon chicken tumbane super agide lovely aha ivaga next namge chicken lollipop ide guys so chicken lollipop na ange try maabadana nodi henge aache crisp aagi bandide anta so full crisp texture so idu nange on bite ಇವರು ಯೂಸ್ ಮಾಡಿರೋ ಮಸಾಲ ತುಂಬಾ ಚೆನ್ನಾಗಿದೆ ಆಚೆ ಆ ಲೇಯರ್ ನೋಡೋಕೆ ತುಂಬಾ ಕ್ರಿಸ್ಪ್ ಆಗಿದೆ ಗೈಸ್ ಒಳಗೆ ಜ್ಯೂಸಿ ಎಷ್ಟಿದೆ ಆ್ಯಂಡ್ ಬೋನು ಸೊ ಯೂಶ್ವಲಿ ಲಾಲಿಪಾಪಿಗೆ ಮಿಡಲ್ ಬೋನು ಒಂದು ಲೆಗ್ ಪೀಸ್ ಥರ ನೀವು ಕಚ್ಕೊಂಡು ತಿಂತಾ ಇರ್ಬೋದು ಇನ್ನೂ ಸ್ವಲ್ಪ ಸಾಫ್ಟ್ ಇದೆ ಇನ್ನೂ ಸೂಪರ್ ಆಗಿರೋದು ಆ್ಯಂಡ್ ಆ ಲಾಲಿಪಾಪ್ದು ಮಸಾಲ ಒಂದು ಸ್ಪೆಷಲ್ ಆಗಿ ತುಂಬಾ ಸಗಾಗಿದೆ ಲವ್ಲಿ ಸೊ ಲಾಲಿಪಾಪ್ ಲವರ್ಸ್ಗೂ ಒಳ್ಳೆ ಸ್ಯಾಟಿಸ್ಫೈಯಿಂಗ್ ಮಸಾಲಾನೇ ಸೊ ನೆಕ್ಸ್ಟ್ ಇವಾಗ ನಮ್ಮ ಹತ್ರ ತಂದೂರಿ ಚಿಕನ್ ಇದೆ ಗೈಸ್ ಸೊ ಈ ತಂದೂರಿ ಚಿಕನ್ ನೋಡೋಕ್ಕೋದ್ರೆ ಸೊ ಫುಲ್ಲು ತಂದೂರಿ ಮಾಡಿದ್ದಾರೆ ಅದಕ್ಕೆ ನಮಗೆ ಪುದೀನ ಚಟ್ನಿ ಇದೆ ಇಲ್ಲಿ ಸೊ ಈ ಪುದೀನ ಚಟ್ನಿಗೆ ಹಂಗೆ ಒಂದು ಡಿಪ್ಪಿಂಗ್ ಮಾಡೋಣ ಎಸ್ ಸಕ್ಕದಾಗಿರೋ ಈ ತಂದೂರಿ ಚಿಕನ್ ಆ ಪುದೀನ ಡಿಪ್ಪಿಂಗ್ ಜೊತೆ ಮಾಡಿಕೊಂಡು ಒಂದೊಳ್ಳೆ ಬೈಟ್ ಮಾಡೋಣ ಸೀರಿಯಸ್ಲಿ ನೀವು ಇನ್ಕೇಸ್ ತಂದೂರಿ ಲವರ್ ಆಗಿದ್ರೆ ಖಂಡಿತ ಬಂದ್ಬಿಟ್ಟು ಟ್ರೈ ಮಾಡಿಬಿಡಿ ತುಂಬಾ ಸೂಪರ್ ಆಗಿದೆ ಆ ಮೇಲೆ ಆ ರೋಸ್ಟ್ ಎಲ್ಲ ಕರೆಕ್ಟಾಗಿ ಮಾಡಿದರೆ ಜಾಸ್ತಿ ರೋಸ್ಟ್ ಇದ್ದರೂ ಚೆನ್ನಾಗಿರಲ್ಲ ಪರ್ಫೆಕ್ಟಾಗಿ ರೋಸ್ಟ್ ಮಾಡಿ ಆ ತಂದೂರಿ ಮಸಾಲ ಸಪ್ರೇಟಾಗಿ ಗೊತ್ತಾಗ್ತಿದೆ ಆ್ಯಂಡ್ ಆ ಪುದೀನ ಚಟ್ನಿಗೆ ಒಳ್ಳೆ ಕಾಂಬಿನೇಷನ್ ರೈಸ್ ಲವ್ಲಿ ಇವಾಗ ನಮ್ಮ ಹತ್ರ ಇರೋದು ಹೈದರಾಬಾದಿ ಬಿರಿಯಾನಿ ಸೊ ಹೈದರಾಬಾದಿ ಬಿರಿಯಾನಿನ ಟೇಸ್ಟ್ ಮಾಡೋಣ ಸೊ ಈ ಬೌಲ್ ಗೊತ್ತಿದೆಯಲ್ಲ ನಿಮಗೆ ಆ ಕ್ವಾಂಟಿಟಿಯಲ್ಲಿ ಬರುತ್ತೆ ಓ ಮೈ ಗಾಡ್ ಫುಲ್ಲು ಬಾಸ್ಮತಿ ರೈಸೇ ಸೊ ಬಾಸ್ಮತಿ ರೈಸ್ ಇಷ್ಟಪಡೋರಿಗೆ ಚೆನ್ನಾಗಿರ್ಬೋದು ಆ್ಯಂಡ್ ಒಳಗೆ ಆ್ಯಕ್ಚುಲಿ ನೋಡಿದ್ರೆ ಯಾವಾಗೂ ಹೈದರಾಬಾದಿ ಬಿರಿಯಾನಿ ರೈಸ್ ತಿನ್ನುವಾಗ ಈ ಒಳಗೆ ಅದೊಂಥರ ಫ್ಲೇವರ್ ಇರುತ್ತೆ ಡೀಪಲ್ಲಿ ಹಾಂ ಇಲ್ಲಿದೆ ಅದನ್ನು ನಾವು ಅದ್ರ ಜೊತೆ ತಿಂದ್ರೇ ಚೆನ್ನಾಗಿರೋದು ಸೊ ಒಂದು ಲೆಗ್ ಪೀಸು ಇಟ್ಟಿದ್ದಾರೆ ಸೊ ಇದನ್ನು ಹಂಗೆ ಟ್ರೈ ಮಾಡೋಣ ಹೈದರಾಬಾದಿ ಬಿರಿಯಾನಿ ರೈಸು ಸೊ ಲಾಂಗ್ ಗ್ರೈನ್ಸ್ ರೈಸ್ ಫಸ್ಟು ಬೈಟು ಯೂಶಲ್ ಒಂದು ಹೈದರಾಬಾದಿ ರೈಸ್ ಅಂದರೆ ಬಾಸ್ಮತಿ ರೈಸ್ ಹಾಕ್ಬಿಟ್ಟೆ ಮಾಡಿದ್ದಾರೆ ಆ್ಯಂಡ್ ಆ ಮಸಾಲ ಇದೆಯಲ್ಲ mix used Hyderabadi biryani rice long grains basmati rice and chakke lavanga adalange kaanustha ide. Usually Hyderabadi biryani lovers ge itara on biryani ishta agodu, but nanage usually idala itara Hyderabadi biryani nange ashton ishta agala, so adikke on average antane helabodu. So ange leg piece ide. This one bite open na. ಯಾವಾಗೂ ಹೈದರಾಬಾದಿ ಬಿರಿಯಾನಿಗಿಂತ ನನಗೆ ಆ ಬಿರಿಯಾನಿ ಪೀಸಸ್ ಇರುತ್ತಲ್ಲ ಆ ಪೀಸಸ್ಸೇ ಸಕ್ಕತ್ತಾಗಿರುತ್ತೆ ನನಗೆ, ಬಿಕಾಸ್ ಅದು ಜೊತೆಗೆ ಮಾಡಿರ್ತಾರೆ ಒಂಥರ ಒಂದು ಜ್ಯೂಸಿನ ಸರ ಇಟ್ಕೊಂಡು ತುಂಬಾ ಸೂಪರಾಗಿ ಕೊಡ್ತದೆ. ಲೈಕ್ ಹೈದರಾಬಾದಿ ಬಿರಿಯಾನಿ ಲವರ್ ಆಗಿದ್ರೆ ಖಂಡಿತ ಈ ಬಿರಿಯಾನಿ ನೀವು ಟ್ರೈ ಮಾಡ್ಬೋದು. ನಂತರ ಆಂಧ್ರ ಸ್ಟೈಲ್ ಬಿರಿಯಾನಿ ಇನ್ ಕೇಸ್ ಆ ಥರ ಇಷ್ಟಪಟ್ಟರೆ ಮತ್ತೆ ಹೋಗ್ಬೋದು. ಹೈದರಾಬಾದಿ ಬಿರಿಯಾನಿ ಟ್ರೈ ಮಾಡೋಣ. ಸೊ ಗೈಸ್ ಇವಾಗ ನಮ್ಮ ಹತ್ರ ಆಂಧ್ರ ಸ್ಟೈಲ್ ಬಿರಿಯಾನಿ. ಸೊ ಆಂಧ್ರ ಸ್ಟೈಲ್ ಬಿರಿಯಾನಿ ಅಂತಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ, ನನ್ನ ಪರ್ಸ್ನಲ್ ಫೇವ್ರೇಟು. ಸೊ ಇದನ್ನು ಹಂಗೆ ಟ್ರೈ ಮಾಡೋಣ. ಗುಡ್. ಸೊ ಇವಾಗ ಆಂಧ್ರ ಸ್ಟೈಲ್ ಬಿರಿಯಾನಿ ತೊಗೊಂಡಿದ್ವಿ. ಸೊ ಇದನ್ನು ಹಂಗೆ ಟೇಸ್ಟ್ ಮಾಡೋಣ. ಈ ರೈಸ್ ಇವಾಗ ಥರ ಅದು ಫೀಲ್ ಸಾಫ್ಟಾಗಿದೆ. ಎಕ್ಸ್ಟ್ರಾಡಿನರಿ ಇದೆ ಆಂಧ್ರ ಬಿರಿಯಾನಿ. ಯೂಶ್ವಲ್ ಬಂದ್ಬಿಟ್ಟು ಹೈದರಾಬಾದಿ ಬಿರಿಯಾನಿ ಅದು ಇರೋದೇ ಹಾಗೆ, ಬಟ್ ಅದಕ್ಕೆ ನನಗೆ ಇಷ್ಟ ಆಗಿಲ್ಲ. ಬಟ್ ಈ ಆಂಧ್ರ ಬಿರಿಯಾನಿ ಬಂದ್ಬಿಟ್ಟು ತುಂಬಾ ಇಷ್ಟ ಆಗಿದೆ. ಆ್ಯಂಡ್ ಇದರ ನೋಡ್ಕೋ ಸ್ಪೈಸಿ ಹಂಗೆ ನೋಡೋಕೆ ಇದು ನೋಡಿ ಗ್ರೀನ್ ಚಿಲೀಸು ಮತ್ತು ಈ ಥರ ಏನು ಚಕ್ಕೆ ಲವಂಗ ಏಳಕ್ಕೆಲ್ಲ ಜಾಸ್ತಿನೇ ಹಾಕಿದ್ದಾರೆ, ಒಂದು ಒಳ್ಳೆ ಫ್ಲೇವರ್ ಕೊಡ್ತಾಯಿದ್ದಾರೆ. ಆ್ಯಂಡ್ ರೈಸು ಕೂಡ ಒಂದು ಜೀರಾ ರೈಸ್ ಹೇಗೆ ಬರುತ್ತೆ ಆ ಥರ ರೈಸ್ ಯೂಸ್ ಮಾಡಿದ್ದಾರೆ. ಜೀರಾ ರೈಸ್ ಆ ಬುಲೆಟ್ ರೈಸ್ ಹಂಗೆ. ಆಂಧ್ರ ಬಿರಿಯಾನಿ ಲವರು ಖಂಡಿತ ಮಸ್ಟ್ ಟ್ರೈ ಅಂತ ಹೇಳ್ತೀನಿ, ಸಖತ್ತಾಗಿದೆ. ಇವಾಗ ಹಂಗೆ ಒಂದು ಪೀಸ್ನ ಟ್ರೈ ಮಾಡೋಣ. ಸೊ ಪೀಸ್ ನೋಡ್ಕೊಂಡು ಎಷ್ಟು ಜ್ಯೂಸಿ ಆಗಿದೆ ನೋಡಿ, ಈ ಟೆಕ್ಸ್ಚರ್ ನೋಡ್ಕೊಂಡ್ರೆ ನಿಮ್ಗೆ ಹಂಗೆ ಗೊತ್ತಾಗುತ್ತೆ. ಆಹಾ, ಪರ್ಫೆಕ್ಟ್ ಎಂಟರ್. ಆಂಧ್ರ ಬಿರಿಯಾನಿ ಲವರ್ಸ್ಗೆ ಪೀಸು ಸರಿ ರೈಸು ಸರಿ ತುಂಬಾ ಸೂಪರಾಗಿರುತ್ತೆ. ನಾವು ಟ್ರೈ ಮಾಡಿದ್ದು ಆಲ್ಮೋಸ್ಟ್ ಎಲ್ಲನೂ ಸೂಪರಾಗಿತ್ತು ಅಂತಲೇ ಹೇಳಬೇಕು. ಹೈದರಾಬಾದಿ ಬಿರಿಯಾನಿ ಲವರ್ ಆಗಿದೆ ಖಂಡಿತ ತಗೊಳ್ಳಿ, ಆರೋಲ್ಸ್ ಫೈನ್. ಆ್ಯಂಡ್ ಆಂಧ್ರ ಬಿರಿಯಾನಿ ಲವರು ಖಂಡಿತ ಮಸ್ಟ್ ಅಂತಲೇ ಹೇಳಬೇಕು. ಆ್ಯಂಡ್ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೇನ್ ಈ ಥರ ಆಂಧ್ರ ಬಿರಿಯಾನಿ ಹೈದರಾಬಾದಿ ಬಿರಿಯಾನಿ ಮುಂದೆ ಕಡೆ ಸಿಗುತ್ತೆ ಅಂತ ಹೇಳ್ತಿದ್ದೀರಲ್ಲ, ಅವ್ರ ಹತ್ರ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ. ಆಲ್ಸೋ ಹೈದರಾಬಾದಿ ಬಿರಿಯಾನಿ ರಿವ್ಯೂ ತೊಗೊಳ್ಬೇಕು, ಅವ್ರಿಗೆಲ್ಲ ತುಂಬಾ ಇಷ್ಟ ಆಗಿತ್ತು. ಸೊ ಒಳ್ಳೆ ನಾನ್ ವೆಜ್ ಊಟ ಮಾಡಬೇಕು ಅಂತ ಹೇಳ್ತಿರ್ತಾರಲ್ಲ ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ಆಲ್ಸೋ ಈವ್ನಿಂಗ್ ಟೈಮಲ್ಲಿ ಶಾರ್ಮಾ ಗ್ರಿಲ್ ಚಿಕನ್ ಎಲ್ಲನೂ ಕೂಡ ಸಿಗುತ್ತೆ. ಆ್ಯಂಡ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಐಕಾನ್ ಸೆಲೆಕ್ಟ್ ಮಾಡಿ, ಅವಾಗೇ ನಾಲ್ಕು ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಆ್ಯಂಡ್ ದಿಸ್ ಬೈ ಫ್ರಮ್ ಮೀ ದಿನೇಶ್ ಟು ವಾಟ್ ಯು ಲವ್. ಬಾಯ್.